ಸಂಚಾರಿ ಪಶು ಚಿಕಿತ್ಸಾ ಘಟಕಗಳನ್ನ ಲೋಕಾರ್ಪಣೆ ಮಾಡಲಾಗಿದೆ ಪ್ರಾಣಿಗಳ ಆರೋಗ್ಯ ಸಂಚಾರಿ ಪಶು ಚಿಕಿತ್ಸಾ ಘಟಕವನ್ನ ಲೋಕಾರ್ಪಣೆ ಮಾಡಲಾಯಿತು ಇವತ್ತು ಎಪ್ಪತ್ತು ಸಂಚಾರಿ ವಾಹನಗಳನ್ನ ಲೋಕಾರ್ಪಣೆ ಮಾಡಲಾಗಿದೆ ಸಿಎಂ ಬೊಮ್ಮಾಯಿ ಸಚಿವ ಪ್ರಭು ಚವ್ವಾಣ್ ಚಾಲನೆಯನ್ನ ನೀಡಿದ್ರು ಮುಂದಿನ ದಿನಗಳಲ್ಲಿ ಇನ್ನೂರ ಎಪ್ಪತ್ತೈದು ಆಂಬ್ಯುಲೆನ್ಸ್ಗೆ ಚಾಲನೆಯನ್ನ ನೀಡಲಾಗುತ್ತೆ ಜಾನುವಾರುಗಳ ತುರ್ತು ಚಿಕಿತ್ಸೆಗಾಗಿ ಸಂಚಾರಿ ಘಟಕವನ್ನ ಆರಂಭ ಮಾಡಲಾಯಿತು ಪ್ರತಿ ಒಂದು ಲಕ್ಷ ಪಶುಗಳಿಗೆ ಒಂದು ವಾಹನದ ಸೌಲಭ್ಯವನ್ನು ಕಲ್ಪಿಸಲಾಗುತ್ತೆ ಇನ್ನು ಸಂಚಾರಿ ಪಶು ಚಿಕಿತ್ಸಾ ಘಟಕದ ಬಗ್ಗೆ ನಮ್ಮ ಪ್ರತಿನಿಧಿ ಹರೀಶ್ ನೀಡಿರೋ ಗ್ರೌಂಡ್ ರಿಪೋರ್ಟ್ ಇದೆ ಪಶು ಸಂಚಾರಿ ಚಿಕಿತ್ಸಾ ಘಟಕಗಳ ಲೋಕಾರ್ಪಣೆ ಇವತ್ತು ಆಗಿರುವಂಥದ್ದು ಒಟ್ಟು ಇನ್ನೂರ ಎಪ್ಪತ್ತೈದು ವಾಹನಗಳ ಪೈಕಿ ಇವತ್ತು ಎಪ್ಪತ್ತು ವಾಹನಗಳಿಗೆ ಚಾಲನೆಯನ್ನು ಕೊಟ್ಟಿರುವಂಥದ್ದು ಖುದ್ದು ಸಿ ಎಂ ಬಸವರಾಜ ಬೊಮ್ಮಾಯಿ ಮತ್ತೆ ವಾಹನಗಳಿಗೆ ಕೂಡ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ ನಾವು ಬಹಳ ಮುಖ್ಯವಾಗಿ ನೋಡ್ತಾ ಇದ್ದೀವಿ ಇವತ್ತು ವಿಧಾನಸೌಧದ ಮುಂಭಾಗ ಇವತ್ತು ಎಪ್ಪತ್ತು ವಾಹನಗಳಿಗೆ ಇವತ್ತು ಲೋಕಾರ್ಪಣೆಯನ್ನು ಮಾಡಿರುವಂಥದ್ದು ಎಲ್ಲ ಸದ್ಯದ ಮಟ್ಟಿಗೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಈ ಒಂದು ಚಿಕಿತ್ಸಾ ಸಂಚಾರಿ ವಾಹನಗಳು ಕಾರ್ಯನಿರ್ವಹಿಸುತ್ತವೆ ಸೊ ಪ್ರಮುಖವಾಗಿ ಜಾನುವಾರುಗಳಿಗಾಗಿ ಈ ವಿನೂತವನವಾಗಿ ಈ ಒಂದು ವಾಹನಗಳನ್ನ ಕೂಡ ಸಿದ್ಧಪಡಿಸಿರುವಂಥದ್ದು ಸೊ ಯಾವುದೇ ಪ್ರಾಣಿ ಅಂದರೆ ಜಾನುವಾರುಗಳು ಅಂದರೆ ಹಸುವಾಗಿರ್ಬೋದು ಕುರಿ ಸೊ ಮೇಕೆ ಈ ರೀತಿಯ ಯಾವುದೇ ಪ್ರಾಣಿಗಳು ಸೊ ಅನಾರೋಗ್ಯದ ಸಂದರ್ಭದಲ್ಲಿ ಕೂಡ ಈ ವಾಹನಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತವೆ ಸೊ ಆದರೂ ಕೂಡ ಈ ಒಂದು ಸಹಾಯವಾಣಿ ಒಂದು ಒಂಬತ್ತು ಆರು ಎರಡು ಈ ಒಂದು ಸಂಖ್ಯೆಗೆ ಕರೆ ಮಾಡಿದೆ ಅದರಲ್ಲಿ ತಕ್ಷಣವೇ ಕೂಡ ವಾಹನದಲ್ಲಿ ಸಮೇತ ಬಂದಂತಹ ವೈದ್ಯರು ಕೂಡ ಎಲ್ಲರೂ ಕೂಡ ಈ ಒಂದು ಚಿಕಿತ್ಸೆಯನ್ನು ಕೊಡಿಸ್ತಕ್ಕಂಥ ಒಂದು ಪ್ರಯತ್ನದ ಭಾಗ ಆಗಿರುವಂಥದ್ದು ಇಲಾಖೆ ಅಂದರೆ ಪಶುಸಂಗಪನ್ನ ಸಚಿವರಾಗಿರುವಂಥ ಪ್ರಭು ಚೌಹಾಣ್ ಅವರು ಮುತುವರ್ಜಿ ವಹಿಸಿ ಈ ಒಂದು ಯೋಜನೆಗೆ ಕೂಡ ಇವತ್ತು ಟೊಂಕ ಕಟ್ಟೆ ನಿಂತಿರುವಂಥದ್ದು ಹಾಗಾಗಿ ಇವತ್ತು ಲೋಕಾರ್ಪಣೆ ಆಗಿದೆ ಅವ್ರ ಜೊತೆಗೆ ಈ ನಿಜಕ್ಕೂ ಕೂಡ ಈ ಒಂದು ಸಂಚಾರಿ ವಾಹನ ಏನಿದೆ ಇದರ ಕಾರ್ಯವೈಖರಿ ಹೇಗಿರುತ್ತೆ ಏನೆಲ್ಲ ರೈತರಿಗೆ ಸೌಲಭ್ಯ ಸಿಗುತ್ತೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಪಡೀತಕ್ಕಂಥ ಒಂದು ಪ್ರಯತ್ನ ಕೂದಲು ಸಚಿವರಿಂದ ಮಾಡ್ತಕ್ಕಂಥ ಒಂದು ಮಾಡೋಣ ಮುಖ್ಯವಾಗಿ ಸರ್ ನಿಮಗೆ ಈ ಒಂದು ಕಾನ್ಸೆಪ್ಟ್ ಇದು ಬಂದಿದ್ದಾದ್ರೆ ಹೇಗೆ ಮತ್ತು ಇವತ್ತು ಎಷ್ಟು ವಾಹನಗಳು ಲೋಕಾರ್ಪಣೆ ಆಗ್ತಿದಾವೆ ನಾನು ಮೊದಲ ಗೋ ಸೇವಕ ಗೋ ಮಾತಾ ಮೇರಿ ಮಾತಾ ನಮ್ಮ ಸ್ಲೋಗನ್ ಇದೆ ಅದಕ್ಕಾಗಿ ನಮ್ಮದೇ ಕಾನ್ಸೆಪ್ಟ ಸರ್ಕಾರದ ಕಾನ್ಸೆಪ್ಟ ಆಮೇಲೆ ಈ ರೈತರಿಗೆ ಆಗಬೇಕು ನಮ್ಮ ಮುಖ ಏನಾದರೆ ನಾನು ನಮ್ಮದೇನಿಂದ ಜೋರ ಬಂದರೆ ಒಂಜಿರು ಒಂಜಿರೋ ಡಯಲ್ ಮಾಡ್ತೀನಿ ತುರಂತ ಅಂಬುಲೆನ್ಸ್ ಬರುತ್ತೆ ನಮ್ಮ ಪ್ರಾಣಿಗೆ ಜೋರ ಬಂದರೆ ಯಾವ ಹೋಗಬೇಕು ಅದಕ್ಕಾಗಿ ಒನ್ ನೈನ್ ಸಿಕ್ಸ್ ಟು ನಾನು ಈ ಸರ್ಕಾರ ಕಡೆಯಿಂದ ಟೋಲ್ ಫ್ರೀ ನಂಬರ್ ಹಾಕಿದ್ದೀವಿ ಒನ್ ನೈನ್ ಸಿಕ್ಸ್ ಟು ಯಾವ ರೈತ್ರಿ ರೈತರ ಯಾವ ನಮ್ಮ ಯಾರಿಗೆ ತೊಂದರೆ ಆದರೆ ಫೋನ್ ಮಾಡಿದ್ರೆ ನಮ್ಮ ಡಾಕ್ಟರ್ ನಮ್ಮ ಆಂಬ್ಯುಲೆನ್ಸ್ ಮೂರು ಜನ ಸೇರಿ ಊರ ತನಕ ಹೋಗಿ ಮನೆ ತನಕ ಹೋಗಿ ಟ್ರೀಟ್ಮೆಂಟ್ ಮಾಡಿ ವಾಪಸ್ ನಮ್ಮ ಕಾಲ್ ಸೆಂಟ್ರಿಗೆ ಫೋನ್ ಮಾಡ್ತಾರೆ ಸರ್ ಹಿಂಗೆ ಹಿಂಗೆ ಈ ಊರಿನಲ್ಲಿ ಬಂತು ಹೋಗಿದ್ದೀನಿ ಟ್ರೀಟ್ರಿಟ್ ಮಾಡಿದ್ದೀನಿ ಈ ಥರ ಈ ವಿಶೇಷವಾಗಿ ಈ ಪಶು ಚಿಕಿತ್ಸಾಲಯ ಅರ್ಥಾತ್ ಒನ್ ನೈನ್ ಸಿಕ್ಸ್ ಟು ಆಂಬ್ಯುಲೆನ್ಸ್ ಈ ನಮ್ಮ ಪ್ರಧಾನಮಂತ್ರಿ ಅವರು ನಮ್ಮ ಕಾನ್ಸೆಪ್ಟ್ ಯಾಕಂದರೆ ಮುಂಚೆ ನಾನು ಮನ್ ಸರ್ಕಾರ ಆದಮೇಲೆ ಮಂತ್ರಿ ಆದಮೇಲೆ ಹದಿನೈದು ಜಿಲ್ಲೆಗೆ ಕೊಟ್ಟಿದ್ದೀನಿ ಈ ಟೈಮ್ನಲ್ಲಿ ಗಿರಿಂಗ್ ಸಿ ಗಿರಿರಾಜ್ ಕೇಂದ್ರೀಯ ಮಂತ್ರಿ ಇತ್ತು ಅವ್ರದ್ದು ಚರ್ಚೆ ಮಾಡಿ ಅಂದರೆ ನಮ್ಮ ಪ್ರಧಾನಮಂತ್ರಿ ಮೊದಲು ಸಂಕಲ್ಪ ಇತ್ತು ಬಟ್ ನಾವು ಹದಿನೈದು ಕೊಡೋದಾದ ದಿಲ್ಲಿ ಹೋದ್ಮೇಲೆ ಚರ್ಚೆ ಮಾಡಿ ಯಾವ ರೀತಿ ಇದ್ರಿ ಎಲ್ಲ ನೋಡಿ ನಮ್ಮ ಕರ್ನಾಟಕ ರಾಜ್ಯದ ಪ್ರಯೋಗ ಪೂರಿ ದೇಶದಿಂದ ಆಗ್ತಾ ಆಗ್ತಾಯಿದೆ ಸಂಪೂರ್ಣ ದೇಶದಲ್ಲಿ ಆಗ್ತಾ ಆಗ್ತಾಯಿದೆ ಫಸ್ಟ್ ಕರ್ನಾಟಕ ಮಾಡ್ತಾ ಮಾಡ್ತಾಯಿದ್ದೀನಿ ಸರ್ ಎಷ್ಟು ವಾಹನಗಳು ಲೋಕಾರ್ಪಣೆ ಆಗಿದೆ ಮತ್ತು ಕೇಂದ್ರ ಮಟ್ಟದಲ್ಲಿ ಅಂದರೆ ಜಿಲ್ಲಾ ಜಿಲ್ಲಾ ಮಟ್ಟದಲ್ಲ ಕೇಂದ್ರ ಮಟ್ಟದಲ್ಲೋ ಸೊ ಅಥವಾ ತಾಲೂಕು ಕೇಂದ್ರ ಮಟ್ಟದಲ್ಲೋ ಯಾವ ರೀತಿ ನಿಮ್ಮ ಕಾನ್ಸೆಪ್ಟ್ ಇದೆ ಟೂ ಸೆವೆಂಟಿ ಫೈವ್ ನಮ್ಮ ಪಶು ಚಿಕಿತ್ಸಾಲಯ ನಾನು ನಾನು ಬಂದಿದ್ದ ಕೇಂದ್ರಗಳಿಂದ ಪೂರ್ತಿ ಕೇಂದ್ರ ಬಜೆಟ್ ಇದೆ ಹದಿನೈದು ಇತ್ತು ನಮ್ಮ ಬಜೆಟ್ ಇತ್ತು ಫಸ್ಟ್ ಈ ವಿಧಾನಸಭಾ ವೈಸ್ ನಾನು ಕೊಡ್ತಾ ಇದ್ದೀನಿ ಆಮೇಲೆ ಬೆಂಗಳೂರಿನಲ್ಲಿ ಜಾಸ್ತಿ ಕೊಡ್ತೀನಿ ಎಲ್ಲಿ ನಮ್ಮ ಒನ್ ಲ್ಯಾಕ್ ನಮ್ಮ ಪ್ರಾಣಿಗಳ ಸಂಖ್ಯೆ ಒನ್ ಲ್ಯಾಕ್ಗೆ ಒಂದು ಲಕ್ಷಗೆ ಒನ್ ಆಂಬುಲೆನ್ಸ್ ಈ ಥರ ನಮ್ಮದು ಪ್ರೋಯನ್ ಇದೆ ಅದಕ್ಕಾಗಿ ಪ್ರತಿ ವಿಧಾನಸಭೆಗೆ ಫಸ್ಟ್ ಇದ್ದೀನಿ ಎಲ್ಲಿ ಜಾಸ್ತಿ ಅಷ್ಟು ಜಾಸ್ತಿ ಇದೆ ಹೆಮ್ಮೆಗಳು ಜಾಸ್ತಿ ಇದೆ ಎಲ್ಲಿ ಒನ್ ಆಂಬುಲೆನ್ಸ್ ಜಾಸ್ತಿ ಕೊಡ್ತೀವಿ ಈ ವಾಹನದಲ್ಲಿ ಇರ್ತಕ್ಕಂಥ ಒಂದು ಸೌಲಭ್ಯ ಅದರ ಬಗ್ಗೆ ಮಾತಾಡೋದಾದ್ರೆ ವಾಹನಲ್ಲಿ ಎಲ್ಲ ಸ್ಕ್ಯಾನಿಂಗ್ ಇದೆ ಡಾಕ್ಟರ್ ಇರುತ್ತೆ ಮೂರು ಜನ ಇರ್ತಾರೆ ಅವ್ರು ಇದು ತಗೊಂಡು ಏನು ಫೋನ್ ಬಂದಿದೆ ಕಾಲ್ ಸೆಂಟರ್ಗೆ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಮೆಡಿಸಿನ್ ತೊಗೊಂಡು ಮನೆ ತನಕ ಹೋಗಿ ಟ್ರೀಟ್ಮೆಂಟ್ ಮಾಡ್ತೀವಿ ಸೊ ಇದಿಷ್ಟು ಕೂಡ ಪಶುಸಂಗೋಪನಾ ಸಚಿವರಾಗುವಂತಹ ಪ್ರಭು ಚೌಹಾಣ್ ಅವರ ಸ್ಪಷ್ಟವಾದ ಮಾತುಗಳು ಕ್ಯಾಮೆರಾ ಪರ್ಸನ್ ಹರ್ಷಿ ಜೊತೆ ಹರೀಶ್ ಕಾಕೊಳ್ಳಿ ಫಸ್ಟ್ ಬೆಂಗಳೂರು ನ್ಯೂಸ್